ಹಾಗೂ ಬಡತನದ ಬೇಗೆಯನ್ನು ಅನುಭವಿಸುತ್ತಾ ಅದನ್ನು ಅರ್ಥೈಸಿಕೊಂಡಿದ್ದರು. ತಮ್ಮ ಮನೆಯ ಮುಂದಿದ್ದ ಆಲದ ಮರ ಹಾಗೂ ಹಲಸಿನ ಮರವನ್ನು ಮಾರಿ ಅವರನ್ನ ಮುಂದೆ ಓದಿಸ್ತಾರೆ. ರವಿನ ನೋಡಿ ಎಷ್ಟು ಕಷ್ಟಪಟ್ಟು ಓದ್ತಾ, ಅವರು ಕಷ್ಟಪಡೋದನ್ನ ನೋಡಿ ತಾಯಿ ಕರಳು ಚುರುಕಂತಿದೆ. ಕೊನೆಗೂ ರವಿ ಐಎಎಸ್ ಅಧಿಕಾರಿ ಆಗ್ಬಿಟ್ರು. ಅಂತೂ ಇಂತೂ ಅವರ ಬದುಕಲ್ಲಿ ಒಪ್ಪಿಸಲಾಯ್ತು.
ಮನಸ್ಸಿನಲ್ಲಿ ಮತ್ತೆ ಆಸೆ ಚಿಗುರ್ತಾ ಇದೆ. ದೊಡ್ಡವರಾಗಿ ತಮ್ಮ ಐಎಎಸ್ ಅಧಿಕಾರಿಗಳಾಗುವ ಕನಸನ್ನ ನನಸು ಮಾಡಿಕೊಂಡ್ರು. ಹೇಗೆ ಒಬ್ಬ ರವಿ ಸರ್ ಕೋಲಾರ ಎನ್ನುವ ಒಂದು ಜಿಲ್ಲೆನ ಬದಲಾಯಿಸಿದ್ರೋ ಹಾಗೇನೆ